ವಿಶೇಷವಾಗಿ ಈಗ ಆಧುನಿಕ ಯುಗ ಕಂಪ್ಯೂಟರ್ ಯುಗದಲ್ಲಿ ಕೃಷಿ ಮತ್ತು ತೋಟಕ್ಕೆ ಜಾಸ್ತಿ ಹುಡುಗರು ಗಮನ ಕೊಡುವುದಿಲ್ಲ ಎಲ್ಲರೂ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಫಾರಿನ್ ಗೆ ಹೋಗಬೇಕು ಇಲ್ಲದಿದ್ದರೆ ಓನ್ ಬಿಸ್ನೆಸ್ ಮಾಡಬೇಕೆಂಬ ಲೆಕ್ಕಾಚಾರದಲ್ಲಿ ಇರುವಾಗ ಕೃಷಿ ಮತ್ತು ತೋಟದ ಬಗ್ಗೆ ಜಾಸ್ತಿ ಗಮನ ಕೊಟ್ಟರೆ ಅದರಲ್ಲೇ ಸಿಗುವಂಥ ಖುಷಿ ಬೇರೆ ಯಾವುದರಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ನಾನು ಒಂದು ರೈತ ಕೃಷಿ ಕುಟುಂಬದಿಂದ ಬಂದವನು ಆದರೆ ಕೃಷಿಯ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಆದರೆ ಕಾಲಕ್ರಮೇಣ ರಾಜಕೀಯ ಮತ್ತು ನನ್ನ ವಿದೇಶದಲ್ಲಿ ಕೂಡ ನಾನು ಒಂದು 4 ವರ್ಷ ಕೆಲಸ ಮಾಡಿದ್ದೇನೆ ಕಾಲೇಜ್ ಸಮಯದಲ್ಲಿರುವಾಗ ನಾನು ಕೃಷಿ ಮತ್ತು ತೋಟದ ಬಗ್ಗೆ ಜಾಸ್ತಿ ಕೆಲಸ ಕೂಡ ಮಾಡ್ತಿದ್ದೆ ಪ್ರೀತಿಯೂ ಕೂಡ ಮಾಡ್ತಿದ್ದೆ ಆದರೆ 4 ವರ್ಷ ಹೊರ ದೇಶದಲ್ಲಿ ಇದ್ದರೂ ಕೂಡ ಬಂದು ನಾನು ಸ್ವತಃ ನನ್ನ ಮನಸ್ಸಲ್ಲಿತ್ತು ನಾನು 25 ಎಕರೆ 50 ಎಕರೆ ಜಾಗ ತೆಗೆಯಬೇಕು ಆ 50 ಎಕರೆ ಜಾಗದಲ್ಲಿ ತೆಂಗಿನ ಮರ ನೆಡಬೇಕು ಅಡಿಕೆ ಮರ ನೆಡಬೇಕು ಫ್ರೂಟ್ಸ್ ಗಿಡ ನೆಡಬೇಕು ಬೇರೆ ಬೇರೆ ಕೃಷಿ ಮಾಡಬೇಕು ಬಾಕಿಯವರಿಗೆ ಮಾದರಿಯಾಗಬೇಕು ನೂರಾರು ಜನ ಕೆಲಸ ಮಾಡಬೇಕು ಇಲ್ಲಿಂದ ಎಕ್ಸ್ಪೋರ್ಟ್ ಆಗಬೇಕು ಊರಿನವರಿಗೆ ಕೊಡಬೇಕು ಅದೆಲ್ಲ ಕನಸು ಕಾಣ್ತಿದ್ದೆ ಆದರೆ ಕನಸು ನನಸಾಗಬೇಕಾದರೆ 1 ವರ್ಷ 2 ವರ್ಷ 5 ವರ್ಷ 10 ವರ್ಷ ಅಲ್ಲ ಸಾಧಾರಣ ಇಲ್ಲಿ ತನಕ ಮುಟ್ಟಬೇಕಾದರೆ ಸಾಧಾರಣ 28 ವರ್ಷ ಇದಾಯಿತು ಒಂದು 25 ಎಕರೆ ಜಾಗ ನಾವು ಪರ್ಚೇಸ್ ಮಾಡಿದೆವು ಪರ್ಚೇಸ್ ಮಾಡಿದ ನಂತರ ಅದರ ಮೇಲೆ ಕಪ್ಪು ಕಲ್ಲು ಕೋರೆ ಮಾಡಿದೆವು ಕೋರೆ ಮಾಡಿದ ನಂತರ ಜನರ ಮನದಲ್ಲಾಯಿತು ಈ ಕೋರೆ ಎಲ್ಲಿ ಮಾಡ್ತಾರೆ ಈ ಊರಲ್ಲಿ ಕೃಷಿ ಆಗುವುದಿಲ್ಲ ತೋಟಗಾರಿಕೆ ಆಗುವುದಿಲ್ಲ ಎಂಬ ಅವರ ಮನಸ್ಸಿಗೆ ಬಂದಾಗ ನನ್ನಲ್ಲಿ ಕೂಡ ಪುನಃ ಒಂದು ಆಟ ಆಯಿತು ಯಾಕೆ ಆಗುವುದಿಲ್ಲ ಅದಕ್ಕೆ ಮಣ್ಣು ಹಾಕಿದೆವು ಆ ಕಲ್ಲು ಅದನ್ನೆಲ್ಲ ತೆಗೆದೆವು ಕಲ್ಲು ಮಣ್ಣಿನ ರಾಶಿಯ ಮಧ್ಯದಲ್ಲೇ ನಮ್ಮ ಬಾಳೆಗಿಡ ನೆಟ್ಟೆವು ಅದು ಟಿಶ್ಯು ಕಲ್ಚರ್ನ ಬಾಳೆಗಿಡ ಆಗಿರ್ಬೋದು ನಮ್ಮ ನೇಂದ್ರ ಆಗಿರ್ಬೋದು ಹೂ ಬಾಳೆ ಆಗಿರ್ಬೋದು ಎಲ್ಲವೂ ಈಗ ಗೊನೆ ಕೊಡ್ತಾ ಉಂಟು ಅದರ ಒಟ್ಟಿಗೆ ನಾವು ಬೇರೆ ಬೇರೆ ವಿಶ್ವಮಂಗಲ ಅಂತ ಒಂದು ಗಿಡ ನೆಟ್ಟಿದ್ದೇವೆ ಕಪ್ಪು ಕಲ್ಲು ಕೋರೆ ಬದಿಯಲ್ಲಿ ಕೂಡ ಕಪ್ಪು ಕಲ್ಲಿನ ರಾಶಿ ಹಾಕುವುದು ಹೊರತಲ್ಲ ಅದರ ಡಸ್ಟ್ ಹಾಕಿ ಮಣ್ಣು ಹಾಕಿ ಅದನ್ನು ವೇಸ್ಟ್ ಬಿಡಬಾರ್ದು ಅದನ್ನು ಲೆವೆಲ್ ಮಾಡಿ ಅದಕ್ಕೆ ಸಾವಯವ ಗೊಬ್ಬರ ಈ ನಮ್ಮ ನೆಲಗಡಲೆ ಹಿಂಡಿ ಉಂಟಲ್ಲ ನೆಲಗಡಲೆ ಹಿಂಡಿಗೆ ಹಿಂಡಿ ನಮ್ಮ ಡ್ರಮ್ಗೆ ಹಾಕಿ ಡ್ರಮ್ಗೆ ಮೊಸರು ಹಾಕಿ ಮೊಸರಿಗೆ ನಮ್ಮ ದನದ ಗೊಬ್ಬರವನ್ನು ಹಾಕಿ ಸೆಗಣಿಯನ್ನು ಹಾಕಿ ಒಂದು ವಾರ ಬಿಟ್ಟು ಅದನ್ನೇ ಹಾಕಿದೆವು ಅದರ ಬೇರು ಭಾಳ ಚೆನ್ನಾಗಿ ಈ ಕಲ್ಲು ಇದರ ಮಧ್ಯದಲ್ಲಿ ಹೋಗಿ ಭಾಳ ಸೂಪರಾಗಿ ಬಂದಿದೆ ಉತ್ತಮ ಇದು ಅದರ ಪ್ರತಿಫಲ ನನಗೆ ಖುಷಿಯಾಯಿತು ಇನ್ನು ಎಲ್ಲಿ ಉಂಟು ನನ್ನ ಫ್ರೆಂಡ್ಸ್ನವರು ಅವ್ರ ಹತ್ರ ಕೂಡ ಇದೇ ಎಕ್ಸ್ಪ್ಲೈನ್ ಮಾಡಿ ಅಲ್ಲಿ ಕೂಡ ಮಾಡಲಿಕ್ಕೆ ಹೇಳ್ತೇನೆ ಈ ತೋಟದಲ್ಲಿ ಒಂದು ಸಾರಿ 200 ಪಪ್ಪಾಯಿ ಗಿಡ ನೆಟ್ಟಿದ್ದೇನೆ 200 ಪಪ್ಪಾಯಿ ಗಿಡ ಅದು ಫಸಲು ಕೊಟ್ಟಿತ್ತು ಸ್ವಲ್ಪ ಇದಾಯಿತು ಆವಾಗ ಈ ಎಲ್ಲಿ ಪಪ್ಪಾಯಿ ಗಿಡ ಉಂಟು ಎಲ್ಲಿ ಕೊಕ್ಕ ಗಿಡ ಉಂಟು ಎಲ್ಲಿ ರೊಂಬಟ ಉಂಟು ಎಲ್ಲಿ ಚಿಕ್ಕು ಉಂಟು ಎಲ್ಲಿ ಬೇರೆ ಬೇರೆ ಈ ಪೇರಂಗ ಎಲ್ಲ ಇದು ಪೇರಲೆ ಹಣ್ಣು ಉಂಟು ಎಲ್ಲಿ ಅನಾನಸ್ ಉಂಟು ಎಲ್ಲಿ ಈ ಇದುಂಟು ಅಲ್ಲಿ ಬರುವಷ್ಟು ಪಕ್ಷಿಗಳು ಬೇರೆ ಎಲ್ಲಿ ಕೂಡ ಬರುವುದಿಲ್ಲ ನೀವೊಂದು ನಮ್ಮ ಜಾಕ್ಫ್ರೂಟ್ ಹಲಸಿನ ಮರದ ಕೆಳಗೆ ಬಂದು ನಾವೊಂದು 7-8 ಹಲಸಿನ ಹಣ್ಣನ್ನು ಅಲ್ಲಿ ಕೆಳಗೆ ಬಿಟ್ಬಿಡ್ತೇವೆ ಯಾಕೆಂದರೆ ರಾತ್ರಿ ಹೊತ್ತು ಹಂದಿ ಬರ್ತದೆ ಆ ಹಂದಿ ಆ ಹಲಸಿನ ಹಣ್ಣು ತಿಂದು ಹೋಗ್ತದೆ ಮುಳ್ಳ ಹಂದಿ ಬರ್ತದೆ ಆ ಹಲಸಿನ ಹಣ್ಣು ತಿಂದು ಹೋಗ್ತದೆ ಎಷ್ಟೋ ಪಕ್ಷಿಗಳು ಅದನ್ನು ತಿಂತದೆ ಇಲ್ಲಿ ಪೇರಲೆ ಹಣ್ಣು ಆಗಿರ್ಬೋದು ಬೇರೆ ಬೇರೆ ಮರಕ್ಕೆ ಬಂದು ಈ ಹಕ್ಕಿಗಳು ತಿನ್ನೋದು ಅಲಿಲು ತಿನ್ನುವುದು ಇದನ್ನೆಲ್ಲ ನೋಡುವಾಗ ಖುಷಿಯಾಗ್ತದೆ ಎಲ್ಲಿ ಹಣ್ಣು ಹಂಪಲುಂಟು ಅಲ್ಲಿ ಪಕ್ಷಿಗಳು ಬರ್ತದೆ ಆ ಪಕ್ಷಿಗಳು ಬಂದಾಗ ಅದಕ್ಕಿಂತ ಖುಷಿ ಬೇರೆ ಎಲ್ಲಿ ಕೂಡ ಬೇರೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಖುಷಿ ಇದನ್ನು ನಾವು ಬಿಟ್ಟೇ ಬಿಡ್ತೇವೆ ಯಾಕಂದರೆ ಅಲ್ಲಿ ತಿನ್ನಬೇಕಂತ ಈ ಕೊಕ್ಕು ಎಲ್ಲವನ್ನು ಕೊಯ್ಯೋದಿಲ್ಲ ಒಂದು 10 ಬಿಡ್ತೇವೆ ಇಲ್ಲದಿದ್ದರೆ ಅದು ಅಡಿಕೆ ಮರದ ಮೇಲೆ ಹೋಗ್ತದೆ ಇಲ್ಲದ ತೆಂಗಿನ ಮರಕ್ಕೆ ಹೋಗ್ತದೆ ಯಾವುದು ಈ ಇಲಿ ಅಲ್ಲ ಈ ಇಲಿ ಇದನ್ನೇ ತಿಂತದೆ
ಅಲ್ಲಿ ನಮ್ಮ ತ್ಯಾಜ್ಯ ಘಟಕದ ಗೊಬ್ಬರ 2-3 ಲೋಡ್ ತಂದು ಹಾಕಿದ್ದೇವೆ, ಅದು ಹಂದಿ ತಿನ್ನಲಿಕ್ಕೆ. ಇದೆಲ್ಲ ಕ್ರಮ ಕೈಗೊಂಡರೆ ಪಶುಪಕ್ಷಿಗಳೂ ಬದುಕ್ತದೆ, ನಮಗೆ ಕೂಡ ಅಧಿಕ ಲಾಭ ಆಗ್ತದೆ, ನಮಗೆ ಕೂಡ ಖುಷಿ ಆಗ್ತದೆ.